ವೆಲ್ಕಮ್ ಟು ವಿಜೇತಾಸ್ ಗ್ಯಾಲರಿ. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಬೇಳೆಗಳ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವಾಗಲೂ ಈ ಕೊಬ್ಬರಿ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಹುರುಗಡ್ಡೆ ಚಟ್ನಿ ಪುಡಿ ಅದೆಲ್ಲ ಮಾಡ್ತಾ ಇರ್ತೀವಿ. ಆದರೆ ಈ ಮಿಶ್ರ ಬೇಳೆಗಳನ್ನ ಹಾಕ್ಬಿಟ್ಟು ಯಾವ ರೀತಿ ಚಟ್ನಿ ಪುಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಅದಕ್ಕೆಲ್ಲ ಏನೆಲ್ಲ ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ. ತೊಗರಿ ಬೇಳೆ 50 ಗ್ರಾಮ್, ಹುಣಸೆ ಹಣ್ಣು 10 ಗ್ರಾಮ್, ಬೆಳ್ಳುಳ್ಳಿ 20 ಗ್ರಾಮ್, ಕಡಲೆಬೇಳೆ 50 ಗ್ರಾಮ್, ಇದು ತುರ್ತು ಪುಡಿ ಮಾಡಿಟ್ಕೊಂಡಿರೋಂಥ ಒಣ ಕೊಬ್ಬರಿ ಇದು 50 ಗ್ರಾಮ್, ಹೆಸರುಬೇಳೆ 50 ಗ್ರಾಮ್, ಉದ್ದಿನ ಬೇಳೆ 50 ಗ್ರಾಮ್, ಕರಿಬೇವಿನ ಸೊಪ್ಪು ಒಂದು 10 ಗ್ರಾಮ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಮೆಣಸಿನ್ಕಾಯಿ, ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ನಾನು. ಯಾಕಂದರೆ ಸ್ವಲ್ಪ ಖಾರ ಬೇಕು ಅಂತಂದರೆ ಒಂದು 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಖಾರ ಬರುತ್ತೆ. ಹಾಗಾಗಿ ಇದಿಷ್ಟನ್ನು ಇವಾಗ ಹುರ್ಕೊಂಡು ನಾವು ತರ್ತರಿಯಾಗಿ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು. ಇವಾಗ ಯಾವ ರೀತಿ ಹುರ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲು ತೊಗರಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ. ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಅದು ಅಷ್ಟೇ ಕಂದು ಬಣ್ಣ ಬರಬೇಕು ಇದು, ಯಾಕಂದರೆ ಎಲ್ಲ ಬೇಳೆಗಳೇ ಹಾಕ್ಕೊಂಡು ಮಾಡಿರೋದ್ರಿಂದ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು, ಆವಾಗಲೇ ನಮಗೆ ಇದು ಟೇಸ್ಟ್ ಬರೋದು. ಇವಾಗ ಹೆಸರುಬೇಳೆ ಹಾಕ್ತಿದ್ದೀನಿ ಇದಕ್ಕೆ, ಅದು ಅಷ್ಟೇ ಚೆನ್ನಾಗಿ ಕಂದು ಬಣ್ಣ ಬರಬೇಕು, ಚೆನ್ನಾಗಿ ಪರಿಮಳ ಬರೋವರೆಗೂ ಹುರ್ಕೊಳ್ಬೇಕು ಇದು, ಮತ್ತು ಹಸಿ ವಾಸನೆ ಎಲ್ಲ ಹೋಗಬೇಕು. ಇಲ್ಲಿ ಎಲ್ಲ ಕಂದು ಬಣ್ಣ ಬರ್ತಾ ಇದೆ ಇದು, ಆ ಥರ ಚೆನ್ನಾಗಿ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ತಾ ಇರಬೇಕು. ಸ್ವಲ್ಪ ಯಾವಾಗಲೂ ಉರಿ ಕಮ್ಮಿಯಲ್ಲೇ ಇಟ್ಕೊಂಡು ಇದನ್ನು ನೀವು ಹುರ್ಕೊಳ್ಬೇಕು. ತುಂಬ ಜೋರಾಗಿ ಉರಿ ಇಟ್ಕೊಂಡಿದ್ರೆ ಏನಾಗುತ್ತೆ, ಒಂದೊಂದು ಸೀದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಆಗಿದೆ ಇವಾಗ ಇದು, ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಅದ್ರ ಜೊತೆನಲ್ಲೇ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಆಗಿದೆ ಇವಾಗ ಇದು ಸಾಕು. ಕೊಬ್ಬರಿನೂ ಹುರ್ಕೊಳ್ಬೇಕು, ನೀವು ಕೊಬ್ಬರಿನ ಹುರ್ಕೊಂಡು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ಹಾಕ್ತಾರೆ ಆದರೆ ಅದು ಟೇಸ್ಟ್ ಬರೋದಿಲ್ಲ. ಯಾವಾಗಲೂ ಅಷ್ಟೇ ಕೊಬ್ಬರಿನ ಸ್ವಲ್ಪ ಉಪ್ಪು ಅರ್ಶಿನದ ಪುಡಿ ಹಾಕ್ಕೊಂಡು ಹುರಿದಿಟ್ಕೊಂಡು ನೀವು ತುಂಬ ದಿನ ಇಟ್ಕೊಳ್ಬೋದು ಅದನ್ನು. ನೋಡಿ ಬಣ್ಣ ಬದಲಾಗಿದೆ ಇವಾಗ, ಗೊತ್ತಾಗುತ್ತಲ್ಲ. ಇಷ್ಟ ಆದರೆ ಸಾಕು. ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ.
ಬ್ಯಾಡಿಗೆ ಮೆಣಸಿನ್ಕಾಯಿ ಕಲ್ಲರ್ಗಷ್ಟೆ, ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕೊಡುತ್ತೆ, ಅದಕ್ಕೋಸ್ಕರ ಎರಡೂ ತೊಗೊಂಡಿದ್ದೀನಿ ನಾನು. ಆಗಿದೆ ಇವಾಗ, ಇದು ಸಾಕು. ಇವಾಗ ಹುರ್ಕೊಂಡಿದ್ದಾಗಿದೆ ನೋಡಿ ಚಟ್ನಿ ಪುಡಿಗೆ, ಬೇಳೆಗಳು ಮತ್ತು ಮೆಣಸಿನ್ಕಾಯಿ ಕರಿಬೇವೆಲ್ಲ ಹುರ್ಕೊಂಡಿದ್ದೀನಿ. ಒಣಕೊಬ್ಬರಿ ಸಪ್ರೇಟ್ ಹುರಿದಿಟ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾದಾಗ ಅದ್ರ ಜೊತೆಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸುಲಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಉಪ್ಪು, ಇದಿಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನು ನಾವು ಅದು ಇದ್ರ ಜೊತೆಗೆ ಹಾಕ್ಕೊಂಡು ನಾವು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ತರ್ತರಿಯಾಗಿದ್ದರೆ ಸಾಕು, ನುಣ್ಣಗೇನು ಪೌಡ್ರ್ ಆಗೋದು ಬೇಡ, ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಈಗ ನೋಡಿ ಚಟ್ನಿ ಪುಡಿ ರೆಡಿಯಾಗಿದೆ. ಇದು ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಪರಿಮಳ ಬರ್ತಾ ಇದೆ. ಇದು ತುಂಬ ಇವಾಗ ಚಪಾತಿ ದೋಸೆ ಅದೆಲ್ಲ ಮಾಡಿದಾಗ ನೀವು ಇದನ್ನು ಮೊಸರು ಜೊತೆ ಹಾಕ್ಕೊಂಡು ತಿನ್ಬೋದು, ಅಥವಾ ತುಪ್ಪದ ಜೊತೆ ಕಲಸ್ಕೊಂಡು ತಿನ್ಬೋದು. ಮತ್ತು ಮಕ್ಕಳು ಚಟ್ನಿ ಅದೆಲ್ಲ ತಿನ್ನಲ್ಲ ಅಲ್ವಾ, ಅವ್ರಿಗಿದಕ್ಕೆ ಚಟ್ನಿ ಪುಡಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಲಸ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಮತ್ತು ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಮತ್ತು ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಚಪಾತಿ ದೋಸೆ ಅದೆಲ್ಲ ಮಾಡಿದಾಗ ಚಟ್ನಿ ಮಾಡೋದಕ್ಕೆ ನಿಮಗೆ ಟೈಮ್ ಇರೋದಿಲ್ಲ, ಅಂಥ ಟೈಮಲ್ಲಿ ಇದನ್ನು ಮಾಡಿ ರೆಡಿ ಇಟ್ಕೊಂಡಿದ್ರೆ ತಕ್ಷಣವೇ ಇದನ್ನು ಯೂಸ್ ಮಾಡ್ಬೋದು, ಏನು ತೊಂದರೆ ಇರೋದಿಲ್ಲ. ಇದನ್ನು ಮಾಡಿ ನೀವು 15 ದಿನ ಅಥವಾ ಒಂದು ತಿಂಗಳಾನ್ಗಟ್ಲೇ ಇದನ್ನು ಇಟ್ಕೊಳ್ಬೋದು. ಇದನ್ನು ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.